ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಳ್ಳೋಣ, ಹೆಂಗಾಯ್ತು, ಏನಾಯಿತು, ಎತ್ತ ಏನು ಅಂತ. ಸೊ ಬನ್ನಿ, ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಬನ್ನಿ, ಇವತ್ತು ನಾ ಟಾಪಿಕ್ನ ಶುರು ಮಾಡೋಣವಂತೆ. ನಿಮ್ಗೆಲ್ಲರಿಗೂ ತಿಳಿದಿರುವಂಥ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸರಿಸುಮಾರು, ಅದು ಬರೋಬ್ಬರಿ 10 ಸೆಕೆಂಡ್ಸಲ್ಲಿ, ಅಂದರೆ 10 ಸೆಕೆಂಡಲ್ಲಿ ಎರಡು ಬಾರಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಅದು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗಿದೆ. ಸೊ ಇದು ಹೆಂಗಾಯಿತು, ಯಾರು ಮಾಡಿಸಿದ್ರು, ಇಲ್ಲ ಇದು ಸಿಲಿಂಡರ್ ಬ್ಲಾಸ್ಟ್ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಇದ್ರ ಬಗ್ಗೆ ರಾಮೇಶ್ವರಂ ಕೆಫೆಯ ಮಾಲೀಕರು ಏನು ಹೇಳ್ತಿದ್ದಾರೆ ಅನ್ನೋದೆಲ್ಲದನ್ನೂ ಕಂಪ್ಲೀಟಾಗಿ ನೋಡೋಣಂತೆ. ಅದಕ್ಕೂ ಮುಂಚೆ ನಾವು ಯಾವ ರಾಮೇಶ್ವರಂ ಕೆಫೆಯಲ್ಲಿ ಆಗಿದೆ, ಬೆಂಗಳೂರಲ್ಲಿ ಎಷ್ಟೊಂದು ಬ್ರಾಂಚ್ ಇದೆ ಅವ್ರದ್ದು, ಬಟ್ ಯಾವುದ್ರಲ್ಲಪ್ಪ ಅಂದರೆ ITPL, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ITPL ಕುಂದನಹಳ್ಳಿ ಗೇಟ್ನಲ್ಲಿ ರೀಸೆಂಟಾಗಿ ಓಪನ್ ಆಗಿರುವಂತಹ ರಾಮೇಶ್ವರಂ ಕೆಫೆ ಬ್ರಾಂಚ್ನಲ್ಲಿ ಬಾಂಬ್ ಸ್ಫೋಟ ಆಗಿರೋದು. ಸರಿಸುಮಾರು ಮಧ್ಯಾಹ್ನ 1 ಗಂಟೆಗೆ 10 ಸೆಕೆಂಡ್ನಲ್ಲಿ ಎರಡು ಬಾರಿ ಬಾಂಬ್ ಸ್ಫೋಟ ಆಗಿದೆ. ಸೊ ಇದರಲ್ಲಿ ಟೋಟಲ್ ಗಾಯಾಳುಗಳಾಗಿರೋದು 9 ಜನ ಗಾಯ ಆಗಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳೆಗೆ ಆಲ್ಮೋಸ್ಟ್ ಒಂದು ಬಾಡಿ 40% ಏನೋ ಸುಟ್ಟೋಗಿದೆ ಅಂತ ಇದನ್ನು ಡಾಕ್ಟರ್ಸು ಕೊಟ್ಟಿರೋಂಥ ಸ್ಟೇಟ್ಮೆಂಟು. ಸೊ ಅವ್ರು ಏನು ಅವ್ರ ಪರಿಸ್ಥಿತಿ ಒಂದು ಸ್ವಲ್ಪ ಗಂಭೀರವಾಗಿದೆ, ಇನ್ನು ಮಿಕ್ದವ್ರಿಗೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿರೋರಿಗೆ ಅಲ್ಲೇ ಕೆಫೆ ಮುಂದೆನೇ ಅಲ್ಲಿ ಫಸ್ಟ್ ಏಡ್ ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೆ ಇದು ಮಾಡಿದ್ದಾರೆ. ಸೊ ಇದನ್ನು ಹೆಂಗಾಯ್ತಪ್ಪ ಅಂದರೆ, ಸೊ ಇದು ಯಾವುದೇ ರೀತಿಯಾದ ಗ್ಯಾಸ್ ಸ್ಫೋಟ ಅಲ್ಲ, ತುಂಬ ಕಡೆ ಗ್ಯಾಸ್ ಇದು ಬ್ಲಾಸ್ಟ್ ಆಗಿದೆ, ಗ್ಯಾಸ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಆ್ಯಕ್ಚುಲಿ ಬಂದುಬಿಟ್ಟು ಕೈ ತೊಳೆಯುವಂತಹ ಶಿಂಕ್ನ ಹತ್ರ ಆಗಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದ ಸಿಲಿಂಡರ್ ಇಟ್ಟಿಲ್ಲ, ಏನೂ ಇಟ್ಟಿದ್ದಿಲ್ಲ. ಯಾರೋ ಒಬ್ಬರು ಕಸ್ಟಮರ್ ಬಂದು ಬ್ಯಾಗ್ ಇಟ್ಟಿದ್ದಾರೆ, ಆ ಬ್ಯಾಗಿಂದ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ರಾಮೇಶ್ವರಂ ಕೆಫೆಯ ಮಾಲೀಕರೇ ಇದನ್ನು ಉತ್ತರ ಕೊಟ್ಟಿದ್ದಾರೆ. ಸೊ ಇದು ನೋಡಬೇಕು ಯಾರು ಮಾಡಿದ್ದಾರೆ, ಏನು ಎತ್ತ ಅಂತ ಇನ್ನೂ ಯಾವುದೇ ರೀತಿಯಾದ ಅಕ್ಯುರೇಟ್ ಇನ್ಫಾರ್ಮೇಷನ್ ಇಲ್ಲ. ಅದು ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟ ಅಂದರೆ ತಮಾಷೆನ, ಯಾರು ಮಾಡ್ತಿದ್ದಾರೆ, ಏನು ಎತ್ತ ಅಂತ. ಯಾಕಂದರೆ ಈಗಾಗಲೇ ಒಂದು ಸ್ವಲ್ಪ ದಿವಸದ ಹಿಂದೆಗಡೆ ಒಂದು ಮೆಸೇಜ್ ಬಂದಿತ್ತು, ಯಾವುದೋ ಸ್ಕೂಲಲ್ಲೆಲ್ಲ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವತ್ತು ಆಫ್ ಡೇ ಸ್ಕೂಲೆಲ್ಲ ಲೀವ್ ಕೊಟ್ಟರು. ನೋಡಿ, ಅವಾಗ ಇಂಟಿಮೇಷನ್ ಕೊಟ್ಟು ಮಾಡಿಲ್ಲ, ಇವಾಗ ಇದ್ದಕ್ಕಿದ್ದಂಗೆ ಈ ಥರ ಒಂದು ರೆಪ್ಯುಟೇಷನ್ ಇರುವಂತಹ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದರೆ, ಸೊ ಇದೊಂಥರ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ. ಬಟ್ಟು ಏನು DK ಶಿವಕುಮಾರ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯನವರು ಆಗಿರ್ಬೋದು, ಇವರೆಲ್ಲರೂ ಹೇಳಿರೋದು ಏನಂದರೆ, ಭಯ ಪಡುವಂಥ ಅಗತ್ಯ ಇಲ್ಲ, ಅದು ಏನಾಗಿದೆ ಎತ್ತ ಅಂತ ಎನ್ಕ್ವೈರಿ ಮಾಡೋಣ, ಅದನ್ನು ಹೆಚ್ಚಿನದಾಗಿ ಪರಿಶೀಲನೆ ಮಾಡಿ ಅದನ್ನು ಯಾರು ಮಾಡಿದ್ರು ಏನು ಎತ್ತ ಅಂತ ತಿಳ್ಕೊಳ್ಳೋಣ, ಭಯ ಪಡುವಂಥ ಅವಶ್ಯಕತೆ ಇಲ್ಲ, ಏನೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಸದ್ಯಕ್ಕೇನೂ ಆಗಲ್ಲ, ಬಟ್ ಯಾರು ಮಾಡಿದ್ರು ಏನು ಎತ್ತ ಅಂತ ತಿಳ್ಕೊಬೇಕಲ್ವಾ. ಸೊ ಮತ್ತೆ ಆ ಸ್ಟಾಫ್ ಇರ್ತಾರಲ್ವಾ, ಹೋಟೆಲ್ ಸ್ಟಾಫ್, ಅವ್ರಿಗೂ 3 ಜನಕ್ಕೆ ಗಾಯ ಆಗಿದೆಯಂತೆ. ಸೊ ಬಟ್ ಅದರಲ್ಲಿ ಒಬ್ಬರದ್ದು ಮಾತ್ರ ತೀರಾ ಗಂಭೀರವಾಗಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಬೇಕಂತ ಮಾಡಿದಾರಾ, ಏನು ಎತ್ತ ಏನೂ ಗೊತ್ತಾಗ್ತಿಲ್ಲ. ಯಾಕಂದರೆ ಯಾರೋ ಒಬ್ಬರು ಕಸ್ಟಮರ್ ಬಂದರು, ಅಲ್ಲಿ ಬ್ಯಾಗ್ ಇಟ್ಟರು, ಬ್ಯಾಗಿಂದ ಬ್ಲಾಸ್ಟ್ ಆಯಿತು ಅಂದರೆ ಇದೆಲ್ಲ ನಂಬುವಂಥ ವಿಷಯ ಅಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ, ಕಾದು ನೋಡೋಣವಂತೆ. ಈಗ ಸದ್ಯಕ್ಕೆ ಗಾಯಾಳುಗಳಿಗೆಲ್ಲ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಸೊ ಅದನ್ನೆಲ್ಲ ರಾಮೇಶ್ವರಂ ಕೆಫೆಯ ಓನರು ನಾವೇ ನೋಡ್ಕೊತ ಇದ್ದೀವಿ, ಅವ್ರಿಗೆ ಏನು ಸಹಾಯ ಬೇಕೋ ಅದನ್ನು ನಾವೇ ಮಾಡ್ತೀವಿ ನಮ್ಮ ಕಡೆಯಿಂದನೇ ಅಂತ ಎಲ್ಲ ಹೇಳಿದ್ದಾರೆ. ಸೊ ಪರವಾಗಿಲ್ಲ, ಅವರು ಇನಿಷಿಯೇಟಿವ್ ತೊಗೊಂಡು, ಸೊ ನಮ್ಮ ಕೆಫೆಯಲ್ಲಿ ಈ ಥರ ಆಗಿದೆ ಅಲ್ವಾ ಅಂತ ಅವರು ಮಾಡ್ತಿದ್ದಾರೆ. ಅವರು ಪಾಪ ಶಾಕಲ್ಲಿದ್ದಾರೆ, ಒಂದು ಕೆಫೆಯಲ್ಲಿ ಸಡನ್ನಾಗಿ ಬಾಂಬ್ ಬ್ಲಾಸ್ಟ್ ಅಂದರೆ ಅದು ಸಣ್ಣ ವಿಷಯ ಅಲ್ಲ. ಯಾಕಂದರೆ ಅವರು ತುಂಬ ರೆಪ್ಯುಟೇಷನ್ ಬಿಲ್ಡ್ ಮಾಡ್ಕೊಂಡಿದ್ರು ಬ್ಯಾಂಗ್ಳೂರಲ್ಲಿ, ತುಂಬ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಇಷ್ಟು ಮೇಲೆ ಬಂದಿದ್ದಾರೆ. ಸೊ ಇವಾಗ ಸಡನ್ನಾಗಿ ಹಿಂಗೆ ಆಗುತ್ತೆ ಅಂದರೆ ಯಾರೋ ಬೇಕಂತ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡೋಣವಂತೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತಿದ್ದಾರೆ. ಇದನ್ನೆಲ್ಲ ತನಿಖೆ ಮುಗಿದ ಮೇಲೆ ಇನ್ನೇನು ಸದ್ಯದಲ್ಲಿ ಅಪ್ಡೇಟ್ ಕೊಡ್ತಾರೆ. ಸೊ ಅಲ್ಲಿ ತನಕ ಹುಷಾರಾಗಿರಿ ಎಲ್ಲೇ ಹೋದ್ರೂ. ಯಾಕಂದರೆ ಎಲ್ಲಿ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಇವತ್ತು ಅಲ್ಲಿ ಬಂದಿದ್ದವ್ರು ಎಕ್ಸ್ಪೆಕ್ಟ್ ಮಾಡಿದ್ರ ಊಟ ಮಾಡೋಕ್ಕೆ ಅಂತ ಬಂದರು ಮಧ್ಯಾಹ್ನ 1 ಗಂಟೆಗೆ, ಎಷ್ಟೊಂದು ಜನ ITI ಎಂಪ್ಲಾಯೀಸ್ ಎಲ್ಲ ಊಟ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಸಡನ್ನಾಗಿ ಬಾಂಬ್ ಬ್ಲಾಸ್ಟ್ ಅಂದರೆ ಯಾರ ಕೈಲಿ ತಾನೇ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಪರವಾಗಿಲ್ಲ, ಅವರು ತುಂಬ ಕೋಆರ್ಡಿನೇಟ್ ಮಾಡ್ತಿದ್ದಾರೆ, ಎಲ್ಲದಕ್ಕೂ ಅವರು ವ್ಯವಸ್ಥೆ ಮಾಡಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಿದ್ದಾರೆ. ಗಾಯಾಳುಗಳು ಹಾಸ್ಪಿಟಲ್ನಲ್ಲಿ ಇರೋರು ಮಾತಾಡಿದ್ದಾರೆ, ನಮಗೇನು ಪ್ರಾಬ್ಲಮ್ ಇಲ್ಲ. ಸೊ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅದು ಕಾಮನ್, ಯಾಕಂದರೆ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ ಅಂದರೆ ಅಷ್ಟು ಕಡಿಮೆ ಜನಕ್ಕೆ ಗಾಯ ಆಗಿರೋದಕ್ಕೆ ಖುಷಿ ಪಡಬೇಕು. ಅದು ಬರೀ 9 ಜನಕ್ಕೆ ಗಾಯ ಆಗಿದೆ ಅಂತೆ, ಒಂದು ಬಾಂಬ್ ಬ್ಲಾಸ್ಟ್ ಅಂದರೆ ತಮಾಷೆನ, ಎಷ್ಟು ದೊಡ್ಡದಾಗಿ ಸ್ಫೋಟ ಆಗುತ್ತೆ. ಸೊ ನೋಡೋಣವಂತೆ ಏನಾಗಿದೆ ಏನು ಎತ್ತ ಎಲ್ಲ ಅಂತ, ಮುಂದಿನ ಒಂದು ಅಪ್ಡೇಟು ಗೌರ್ಮೆಂಟ್ ಕಡೆಯಿಂದ ಏನೆಲ್ಲ ಸಿಗುತ್ತೆ. ಪೊಲೀಸರು ಇದ್ರ ಬಗ್ಗೆ ತುಂಬ ತನಿಖೆ ಮಾಡ್ತಿದ್ದಾರೆ, ಅವರೇ ರೈಟ್ ಪರ್ಸನ್ಸ್ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕಂತ ರಾಮೇಶ್ವರಂ ಕೆಫೆಯವರು ಸಹ ಹೇಳಿದ್ದಾರೆ. ಯಾರು ಏನು ಅಂತ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಪೊಲೀಸರ ರೈಟ್ ಪರ್ಸನ್ಸ್ ಯಾರು ಏನು ಅಂತ ಜಡ್ಜ್ಮೆಂಟ್ ಕೊಡ್ತಾರೆ ಅಂತ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನೋಡೋಣವಂತೆ ಕಾದು ಏನೇನಾಗುತ್ತೆ ಅಂತ. ಸೊ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ನೋಡಲು ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.